ಇಲ್ಲಿ ಇವರಿದಾರಲ್ಲ ಸಾಧಕ್ ಹೋಗಲ್ಲ, ಇವ್ರದ್ದು ಒಂದು ಸಂಜು ಬೆಡ್ಸ್ ಗೀತ, ಇದೊಂಚೂರು ಆಂಪ್ಲಿಫೈರ್ ಹಂಗೆ ತಿರುಗಿಸಿ. ನಾನು ಅವಾಗಿಂದ ಹೇಳ್ತಾ ಇದ್ದೆ ಡ್ರಾಯಿಂಗ್ ಅಂತ ಅದು ಅವಾಗಿಂದ. ಸಂಜು ಬೆಡ್ಸ್ ಗೀತ ರೀರೆಕಾರ್ಡಿಂಗ್ ಅಣ್ಣನೇ ಮಾಡಬೇಕು ಅಂತ ಡಿಸೈಡ್ ಆಯಿತು. ಚೆನ್ನೈ ಕರ್ಕೊಂಡು ಹೋದರು ರೀರೆಕಾರ್ಡಿಂಗ್ ಮಾಡೋಣ ಬಾ ಅಂತ. ಅವ್ರದೇ ಕಾರಲ್ಲಿ ಹೋಗಿದ್ವಿ, ಅವ್ರಿಗೆ ಡೀಸೆಲ್ಗೆ ಕಾಸು ಕೇಳಕ್ಕೆ ಮುಜುಗರ ಆಯ್ತೇನೋ ಕೇಳಿರಲಿಲ್ಲ. ಸೊ ಮುಂದೆ ನೋಡ್ಕೊತ ನೀವು ಡೀಸೆಲ್ ಹಾಕ್ಸ್ಬಿಡೋಣ ಅಂತ ಹಾಕ್ಸಿದ್ರು. ಚೆನ್ನೈಗೆ ಹೋದ್ವಿ, ಮಧ್ಯಾಹ್ನ ಆಗಿತ್ತು, ಊಟ ಮಾಡೋಣ ಅಂದರು. ರೂಮ್ ಅವರೇ ಮಾಡಿದರು, ಊಟ ಮಾಡೋಣ, ಹ್ಞೂ ಅಣ್ಣ ಊಟ ಮಾಡೋಣ ಕೊಡ್ತಾನೆ ಅಂತ. ಊಟ ಮಾಡೋಣ ಅಂದರು, ಊಟಕ್ಕೆ ಹೋದ್ವಿ, ಅದೋ ಒಂದು ನಾನ್ ವೆಜ್ ಹೋಟೆಲು, ಸಖತ್ತಾಗಿ ಊಟ ಮಾಡಿದ್ವಿ ಇಬ್ಬರು. ಬಿಲ್ ಬಂತು, ಈಗ ಕೈ ಹಾಕಿದೆ ಪರ್ಸ್ಗೆ, ನಾಗೂ ನಾನೇ ಕೊಡ್ತೀನಿ ಅಂದರು. ಅಣ್ಣ ನೀವೇ ಕೊಡಬೇಕು, ಒಂದು ನಿಮಿಷ ಇರಿ, ಏನಂದರೆ ನನ್ನ ಪರ್ಸಲ್ಲಿ ನಮ್ಮ ಅಮ್ಮನ ಫೋಟೋ ಇಟ್ಕೊಂಡಿದ್ದೀನಿ, ಯಾರು ಊಟ ಕೊಡ್ತಾರೆ ಅಮ್ಮ ಊಟ ಕೊಟ್ಟರು ಅಮ್ಮ ಅಂತ ಅವ್ರಿಗೆ ಹೇಳ್ತೀನಿ ಅಷ್ಟೇ, ಬಿಲ್ ನೀವೇ ಕೊಡಬೇಕು ಅಂದೆ. ಸೊ ರೀರೆಕಾರ್ಡಿಂಗ್ವರೆಗೂ ಅವರೇ ಬಿಲ್ ಕೊಟ್ಟರು. ನಾನು ಪ್ರತಿ ಸರಿ ಪರ್ಸ್ ಓಪನ್ ಮಾಡಿ ನಮ್ಮ ಅಮ್ಮಂಗೆ ಹೇಳ್ತಿದ್ದೆ. ಸೊ ಹಾಗಾಗಿ ಅಂತ ಒಳ್ಳೆಯ ಅಣ್ಣ ನನಗೆ ಸಖತ್ತು ಮೈನಾ ಆಗ್ಬೋದು, ಸಂಜು ಬೆಡ್ಸ್ಗೀತ ಸಖತ್ ಬ್ಯೂಟಿಫುಲ್ ಆಗಿ ರೀರೆಕಾರ್ಡಿಂಗ್ ಮಾಡಿಕೊಟ್ಟಿದ್ರು. ಸೊ ಅವರ ಆಶೀರ್ವಾದ ಆರೈಕೆ ಅವರು ನಮ್ಮ ಜೊತೆ ಇರುತ್ತೆ, ತುಂಬ ಒಳ್ಳೆ ರೋಲ್ ಮಾಡ್ತಾ ಇದ್ದಾರೆ. ಸೊ ಅವರು ಅದು ಮಾತ್ರ ಮರೆಯೋಕ್ಕಾಗಲ್ಲ. ನಾನು ಮೋಸ್ಟ್ಲಿ ಇದಾದರೂ ಬಿಲ್ಲಾದರೂ ಕೊಡ್ಬಂದಿನ ಊಟಕ್ಕೆ ಅಂದರೆ ಪರ್ಸ್ ಒಪ್ಪ ಅಮ್ಮ ಸಾಧನ ಊಟ ಕೊಡ್ತೀರಮ್ಮ ಅಂತೇಳು. ಓಹೋ, ತುಂಬ ಹುಷಾರು ನಾಗಶೇಖರ್, ಯಾರನ್ನ ಯಾವ ಥರ ಮಾತಾಡಿ ಹೇಗೆ ಅವ್ರನ್ನ ಸಂಜಯಿಸಿ ಮಾಡಬೇಕು, ಹೇಗೆ ಅವರಿಂದ ಕೆಲಸ ತಗೋಬೇಕು, ಅದೆಲ್ಲ ತುಂಬ ಚೆನ್ನಾಗಿರೋದ್ರಿಂದ ಅದೇ ಲೆವೆಲಲ್ಲಿ ಅವರು ಇವತ್ತಿಗೂ ಒಬ್ಬ ಒಳ್ಳೆಯ ನಿರ್ದೇಶಕನಾಗಿ ಮುಂದುವರಿತಾ ಇದ್ದಾರೆ. ಅದು ನಮಗೆ ಸಂತೋಷ. ನಾಗಶೇಖರ್ ಕ್ಯಾರೆಕ್ಟರ್ ಮಾತ್ರ ಹೇಳಿಬಿಡ್ತೀನಿ, ಏನೇ ವರ್ಕ್ ಮಾಡಿದ್ರು ಕೂಡ ಅವರ ಜೊತೆ ವರ್ಕ್ ಮಾಡಿ ಅವರಿಗೆ ಏನು ಸಹಾಯವಾಗಿದ್ದರನ್ನ ಯಾರು ಯಾವತ್ತೂ ಮರ್ತಿಲ್ಲ ನಾಗಶೇಖರ್. ಅದೇ ನಮಗೆ ಬಹಳ ಸಂತೋಷ ಅನಿಸೋದು. ಅವರು ಅವ್ರ ಸಿನಿಮಾದಲ್ಲಿ ಅವ್ರನ್ನ ಮಾಡಿಸ್ತಾರೋ ಮಾಡಲ್ವೋ, ಆದರೆ ಯಾರನ್ನು ಅವರ ಸ್ನೇಹಿತರನ್ನಾಗ್ಬೋದು ಹಿತೈಷಿಗಳನ್ನ ಮರೆಯೋದಿಲ್ಲ ನಾಗಶೇಖರ್. ಅದು ನಿಮ್ಮನ್ನು ಯಾವತ್ತೂ ಕಾಯುತ್ತೆ ಅಂತ ನನಗನ್ಸಿತ್ತು. ಸಂಜೀವ್ ಬೆಡ್ಸ್ ಗೀತಾಯಿಂದ ಜೊತೇಲಿ ನಾನಿದ್ದೀನಿ. ಈ ಸಿನಿಮಾದಲ್ಲೂ ನನ್ನ ಕರೆದು ಒಂದು ಒಳ್ಳೆ ಪಾತ್ರವನ್ನು ಕೊಟ್ಟಿದ್ದಾರೆ. ಮುಖ್ಯವಾಗಿ ಅವರು ಈ ಬೆನ್ನೆಲುಬು, ಮೂಳೆ, ಪಾದ, ಕೈ, ಕಾಲು ಇದನ್ನೆಲ್ಲ ಮರೆಯಲ್ಲ, ಅವ್ರ ಜೊತೆಲಿ ಇಟ್ಕೊಂಡ್ಬಿಡ್ತಾರೆ. ಆ ಥರ ಈ ನಾಗಶೇಖರ್ ಕಣ್ಣು ಯಾರು ಅಂದರೆ ನಮ್ಮ ಹೆಗಡೆಯವರು. ಇವರ ಕಣ್ಣು ಏನು ನೋಡ್ತಾರೋ ಅದನ್ನು ಇವರು ಮಾತ್ರ ತೆಕ್ಕೊಡೋಕ್ಕೆ ಸಾಧ್ಯ. ಎಂಥ ಅದ್ಭುತವಾದ ನಮ್ಮ ಸಿನಿಮಾಟೋಗ್ರಾಫರ್ ಹೆಗಡೆಯವರ ಜೊತೆಯಲ್ಲಿದ್ದಾರೆ. ನಾವೆಲ್ಲ ಮೂಳೆ ಇದ್ದಂಗೆ, ಒಬ್ಬ ಬೆನ್ನೆಲುಬು, ಒಬ್ಬ ಕೈ ಮೂಳೆ, ಅರುಣ್ ಕಾಲು ಮೂಳೆ, ಆ ಥರ ನಾವು ಜೊತೇಲಿ ಇದ್ದೇ ಇರ್ತೀವಿ ಅವ್ರ ಜೊತೇಲಿ. ಮುಖ್ಯವಾಗಿ ನಿಮಗೆಲ್ಲ ಒಂದು ಪ್ರೋತ್ಸಾಹ, ಯಾವುದೇ ಸಿನಿಮಾ ಆಗಲಿ ಅದು ಎಂಥ ದೊಡ್ಡ ಡೈರೆಕ್ಟರ್ ಆಗಲಿ, ನಿಮ್ಮ ಪ್ರೋತ್ಸಾಹ, ನಿಮ್ಮ ಬರವಣಿಗೆ, ನಿಮ್ಮ ವಿಜುವಲ್ಸು, ನೀವೇನು ಆ ಸಿನಿಮಾಗೆ ಆಶೀರ್ವಾದ ಮಾಡ್ತೀರ ಅದು ತುಂಬ ದೊಡ್ಡ ವಿಷಯ ಆಗುತ್ತೆ. ಅದರಿಂದ ಇವತ್ತು ಬಿಗಿನಿಂಗ್ ಈ ಸಿನಿಮಾ ಸಂಜೀವ್ ಸಿಕ್ಕಿತ ಶುರು ಆಗಿದೆ. ನಮ್ಮ ಕುಮಾರ್ ಅವರು ಒಳ್ಳೆ ನಿರ್ಮಾಪಕರು, ಡೈಲಿ ಮಾಂಸ ಹಾಕಿಸ್ತಾವ್ರಿ, ಅದರಿಂದ ಅವ್ರಿಗೆ ಒಳ್ಳೇದಾಗ ಯಾವಾಗಲೂ ಒಳ್ಳೆಯದು. ಊಟ ಯಾರು ಚೆನ್ನಾಗಿ ಕೊಡ್ತಾರೋ ನಮಗೆ ಅವರು ಒಳ್ಳೆ ಪ್ರೊಡ್ಯೂಸರ್ ಅಂತ ನಮ್ಗೆ ಲೆಕ್ಕ. ಯಾಕೆಂದರೆ ಅಲ್ಲೇ ಅವರ ಉದಾರತನ ಅಲ್ಲೇ ತೋರಿಸ್ತಾರೆ ಅಂದಮೇಲೆ ಸಿನಿಮಾಗೂ ಕೂಡ ಅದೇ ಲೆವೆಲ್ ಖರ್ಚು ಮಾಡ್ತಾರೆ ಅನ್ನೋ ಆಸೆ ಮತ್ತು ಆಕಾಂಕ್ಷೆ ನಾವು ಇಟ್ಕೊಂಡಿದ್ವಿ. ಬಂದೇ ಬರುತ್ತೆ, ಒಳ್ಳೆ ಟೀಮ್ ಸೇರಿದ್ದಾರೆ. ನಿಮ್ಮ ಒಂದು ಪ್ರೋತ್ಸಾಹ ಇರಲಿ. ನಮಸ್ಕಾರ.